ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಸಿದ್ದಾಪುರದಲ್ಲಿ ಭುವನೇಶ್ವರಿ ತಾಳಮದ್ದಳೆ ಕೂಟ. ಸಿದ್ದಾಪುರ ಪಟ್ಟಣ ವ್ಯಾಪ್ತಿಯ ಹೊಸೂರಿನ ಗುಡ್ಡೆಕೇರಿಯಲ್ಲಿರುವ ಎಂಕೆ ನಾಯ್ಕ್ ಹೊಸಹಳ್ಳಿ ಇವರ ಮನೆಯಲ್ಲಿ ಏಕಾದಶಿ ನಿಮಿತ್ತ ಭುವನೇಶ್ವರಿ ತಾಳಮದ್ದಳೆ ಕೂಟ ಗುಂಜಗೋಡು ಇವರಿಂದ ಕೃಷ್ಣ ಸಂಧಾನ ಎಂಬ ಆಖ್ಯಾನದ ತಾಳಮದ್ದಳೆ ನಡೆಯಿತು. ಈ ಸಂದರ್ಭದಲ್ಲಿ ಯಕ್ಷಪ್ರೇಮಿ ಮತ್ತು ತಾಳಮದ್ದಳೆ ಅರ್ಥಧಾರಿ ಎಂ ಕೆ ಹೆಗಡೆ ಹಳದೋಟ ಇವರನ್ನು ಎಂ ಕೆ ನಾಯ್ಕ್ ಹೊಸಹಳ್ಳಿ ಕುಟುಂಬಸ್ಥರು ಸನ್ಮಾನಿಸಿದರು. ಖ್ಯಾತ ರಂಗಭೂಮಿ ಕಲಾವಿದ ಗಣಪತಿ ಬಿ ಹಿತ್ತಲಕೈ ಅಧ್ಯಕ್ಷತೆ ವಹಿಸಿದ್ದರು. ಸನ್ಮಾನಿತರ ಕುರಿತಾಗಿ ಜಯರಾಮ ಭಟ್ಟ ಅಭಿನಂದನಾ ನುಡಿಗಳನ್ನಾಡಿದರು. ಮಹಾಲಕ್ಷ್ಮಿ ಮತ್ತು ಎಂ ಕೆ ನಾಯ್ಕ್ ಹೊಸಹಳ್ಳಿ, ಗೀತಾಂಜಲಿ ಮತ್ತು ನಾಗೇಂದ್ರ ರಾವ್ ಬೆಂಗಳೂರು ಎಂ ಕೆ ಹೆಗಡೆ ಅವರನ್ನು ಸನ್ಮಾನಿಸಿದರು. ಗಣಪತಿ ಗುಂಜಗೋಡ್ ಸನ್ಮಾನ ಪತ್ರ ವಾಚಿಸಿದರು. ಸನ್ಮಾನ ಸ್ವೀಕರಿಸಿದ ಎಂ ಕೆ ಹೆಗಡೆ ಮಾತನಾಡಿ, ಯಕ್ಷಗಾನ ಮತ್ತು ಭುವನೇಶ್ವರಿ ತಾಳಮದ್ದಳೆ ಕೂಟ ನನಗೆ ಬೌದ್ಧಿಕ ಬೆಳವಣಿಗೆಗೆ ಹಾಗೂ ಮಾನಸಿಕ ಸಂತೋಷ ನೀಡಿದೆ. ನನ್ನ ಮೇಲೆ ಅಭಿಮಾನ ಮತ್ತು ಪ್ರೀತಿಯುಟ್ಟು ಸನ್ಮಾನಿಸಿದ್ದಕ್ಕೆ ಅತೀವ ಸಂತೋಷವಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿ ಸಾಹಿತಿ ಆರ್ ಕೆ ಹೊನ್ನೆಗುಂಡಿ ಮಾತನಾಡಿ, ಯಕ್ಷಗಾನ ಕಲಾವಿದರು ವಾಗ್ಮಿಗಳು ಮತ್ತು ವಿಶೇಷ ಚಿಂತಕರಾಗಿದ್ದಾರೆ. ಯಕ್ಷಗಾನ ಸಂಸ್ಕೃತಿಯನ್ನು ಉಳಿಸುತ್ತದೆ ಎಂದು ಹೇಳಿದರು. ಹಿರಿಯರಾದ ಆನಂದ್ ಈರಾ ನಾಯ್ಕ್, ಪಿ ಬಿ ಹೊಸೂರು, ಸಿ ಎಸ್ ಗೌಡರ್, ಸುರೇಂದ್ರ ದಪೇದಾರ್, ಕನ್ನೇಶ್ ಕೋಲ್ಸಿರ್ಸಿ, ಉಮೇಶ್ ಟಪಾಲ್ ಮುಂತಾದವರು ಉಪಸ್ಥಿತರಿದ್ದರು. ಗೀತಾಂಜಲಿ ಪ್ರಾರ್ಥನೆಯನ್ನು ಮಾಡಿದರೆ ನಾಗೇಂದ್ರ ರಾವ್ ಬೆಂಗಳೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ನಡೆದ ತಾಳಮದ್ದಳೆಯಲ್ಲಿ ಮಧುರ ಕಂಠದ ಭಾಗವತ್ ರಾಮಚಂದ್ರ ನಾಯ್ಕ್, ಮದ್ದಳೆಯಲ್ಲಿ ಮಂಜುನಾಥ್ ಹೆಗಡೆ ಕಂಚಿನ ಮನೆ ಹಿಮ್ಮೇಳಕ್ಕೆ ಬಲ ತುಂಬಿದರು. ಮುಮ್ಮೇಳದಲ್ಲಿ ಜಿ ಕೆ ಭಟ್ ಕಶಿಗೆ ಮತ್ತು ಎಂ ಕೆ ನಾಯ್ಕ್ ಹೊಸಹಳ್ಳಿ, ಟಿ ಎಂ ರಮೇಶ್, ಶ್ರೀಧರ್ ಭಟ್ ಮುತ್ತಿಗೆ, ಪ್ರಸಾದ್ ಹಲಗೇರಿ, ಗಣಪತಿ ಗುಂಜಗೋಡು, ಎಂ ಕೆ ಹೆಗಡೆ, ಜಯರಾಮ್ ಭಟ್ ಗುಂಜಗೋಡು, ಎಂ ಜಿ ಭಟ್ ಗುಂಜಗೋಡು ಪಾತ್ರ ನಿರ್ವಹಿಸಿ ತಾಳಮದ್ದಳೆಯನ್ನು ಪ್ರೇಕ್ಷಕರು ಆಸ್ವಾದಿಸುವಂತೆ ಮಾಡಿದರು. ಕರಾವಳಿ ಸಮಾಚಾರಕ್ಕಾಗಿ ಸುರೇಶ್ ಕಡಕೇರಿ, ಸಿದ್ದಾಪುರ.